सीता देवियों मायामृग
ಆ ಮಾಯಾಮೃಗವನ್ನ ಬೇಟೆಯಾಡ್ತೀನಿ ಅಂತ ಹೇಳಿ ಭಗವಂತ ಅರಣ್ಯದ ಒಳಗಡೆಗೆ ಅನೇಕ ಮೈಲಿಗಳಷ್ಟು ಓಡಿ ಬರ್ತಾ ಇದ್ದಾನಂತೆ. ಇಂತಹ ಒಂದು ಪಾದ ಅಂತ ಹೇಳ್ತಾ ಇದ್ದಾರೆ. ನಿಮಿತ್ತದಿಂದಲೂ ಸಹಿತ ಭಗವಂತ ಏನೇನೋ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಇಂತಹ ಭಗವಂತನಿಗೆ ವಂತ ಮಹಾಪುರುಷತೆ ಶರಣಾರವಿಂದ ಇಂತಹ ಭಗವಂತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ತಿಳಿಸುತ್ತಾ ಜ್ಞಾನಿಗಳು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಕೊಚಿನ್ ಮಹಾರಾಜ ದ್ರವಿಡೇಶ್ವರ ಭೂಷಃ ಅನೇಕ ತೀರ್ಥಕ್ಷೇತ್ರಗಳನ್ನ ಸಂಚಾರವನ್ನು ಮಾಡ್ತಾ ತಾಮ್ರಪರ್ಣಿ ನದಿ ಎತ್ತರ ಕೃತಮಾನಯಸ್ವಿನಿ ತಾಮ್ರಪರ್ಣಿಯ ನದಿಯ ತೀರದಲ್ಲಿ ಇರ್ತಂತೆ. ಕೃತಮಾನ ನದಿಯ ತೀರದಲ್ಲಿ ಇರ್ತಾರೆ. ಪಯಸ್ವಿನಿ ನದಿಯ ತೀರದಲ್ಲಿ ಇದ್ದುಕೊಂಡು ಕಾವೇರೀಚ ಮಹಾಪುಣ್ಯ ಪ್ರತಿ ಭಗವಂತ ಹೀಗೆ ಆ ಮಹಾತ್ಮೆಯ ತೀರ್ಥವನ್ನು ಸ್ವೀಕಾರವನ್ನು ಮಾಡಿಕೊಂಡು ಜ್ಞಾನಿಗಳು ಇರ್ತಾರೆ ಕಲಿಯುವುದರೊಳಗೆ ಅಂತ ಹೇಳ್ತಾ ವರ್ಣನೆಯನ್ನು ಮಾಡಿದ್ದಾರೆ. ಇದಾದ ನಂತರದಲ್ಲಿ ಆ ಭಗವಂತನನ್ನ ಪರಂಧಾಮಕ್ಕೆ ಬರಬೇಕು ವರ್ಣನೆಯನ್ನು ಮಾಡಿ ಕರೀಲಿಕ್ಕೋಸ್ಕರವಾಗಿದ್ದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸಹಿತ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಅತ ಬ್ರಹ್ಮಾತ್ಮೈ ದೇವೈ ಪ್ರದೇಶ್ವರ ಆವೃತ ಗುರುಪುತ್ರೋ ಈ ಭೂಮಿ ಒಳಗಡೆಗೆ ಅನೇಕ ದೇವತೆಗಳೆಲ್ಲರೂ ಸಹಿತ ಆರು ಸೇವಕರಿಂದ ಎಲ್ಲರೂ ಸಹಿತ ಕರ್ಕೊಂಡು ಬರ್ತಾ ಇದ್ದಾರೆ. ಇಂದ್ರೋ ಮರುಪಿಹಿ ಇಂದ್ರದೇವರು ಮರುತು ಗಣರವರೆಲ್ಲರೂ ಸಹಿತ ಆದಿತ್ಯ ಬಸವು ಆದಿತ್ಯರೆಲ್ಲರೂ ಸಹಿತ ಬರ್ತಾ ಇದ್ದಾರಂತೆ. ಋಭ ಎಂಬತಕ್ಕಂತಹ ಒಬ್ಬ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ಆ ಋಭ ಅಂತ ಅವರು ಯಾರಂತೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಋಭ ಅಂತ ಹೇಳಿ ಹೇಳ್ಬಿಡ್ತಾರೆ ಅಷ್ಟೇನೆ. ಋಭವೋ ಅನೀರಸೋ ರುದ್ರ ವಿಶ್ವೇ ಸಾಧ್ಯಾಕ್ಷ ದೇವತಾ. ಆ ಋಭು ಎಂಬತಕ್ಕಂತಹ ಅವರು ಬರ್ತಾ ಇದ್ದಾರೆ. ಹೇಳ್ತಾ ಇದ್ರೆ ಅಂತಃಕರಣ ಶುದ್ಧಿಯಾಗಿ ಇಟ್ಕೋಬೇಕು. ಆನಂತರದಲ್ಲಿ
ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಬೇಕಾದಷ್ಟು ದಾನ ಕೊಟ್ಟಿಟ್ಟಿದ್ದಾನೆ, ಆ ದಾನ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಎರಡು ದಾನ ಕೊಟ್ಟರು, ಯಾವುದಕ್ಕೋಸ್ಕರ ಉಪಯೋಗ ಅಂತ ಹೇಳಿದ್ರೆ, ನಾನು ದಾನ ಕೊಟ್ಟಾಗ ಏನ್ ಪುಣ್ಯ ಬರುತ್ತೋ ಅದೆಲ್ಲ ಸಹಿತ ಅರ್ಜುನರ ಸಂಹಾರಕ್ಕೆ ಆ ಪುಣ್ಯ ಸಂಗ್ರಹ ಮಾಡಿಟ್ಕೊಳ್ತೀನಿ ಅಂತಂದು. ಇಂಥದ್ದಿಗೆ ಪುಣ್ಯ ಸಂಗ್ರಹ ಮಾಡಿಟ್ಕೋಬೇಕಂತಂದ್ರೆ ಅದು ಬೇಡ ಅಂತ ಹೇಳ್ತಾರೆ. ಇದಾದ ಯಜ್ಞಾದಿ ಕ್ರಿಯೆಗಳನ್ನೆಲ್ಲವೂ ಸಹಿತ ಮಾಡ್ತಾ ಇದ್ದಾರೆ. ಪಕ್ಕಪ್ಪನವರು ನೋಡಿ ಸಂತೋಷಪಡಲಿ ಅನ್ನೋದಕ್ಕೋಸ್ಕರವಾಗಿದೆ ಈ ಯಜ್ಞವನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ರು. ಸರ್ಚಾಸ್ತ್ರಯ ಸರ್ಚಾಸ್ತ್ರಯ ಸರ್ಚಾಸ್ತ್ರವನ್ನ ಅಧ್ಯಯನ ಮಾಡಲು ಸಹಿತ ಮನಸ್ಸು ಶುದ್ಧಿ ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಉಪಸ್ಪೃಶಂತಿ ಎರಡು ತೀರ್ಥಗಳು ಮನುಷ್ಯರ
ಶುದ್ಧವನ್ನ ಮಾಡಲಿಕ್ಕೋಸ್ಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಬಾಹ್ಯದ ದೇಹದ ಒಂದು ಕೊಳೆಯ ನೆಲವನ್ನು ಸಹಿತ ತೆಗೆಯತಕ್ಕಂಥದ್ದಾಯಿತು ಅಂತ ಹೇಳಿದ್ರೆ ಇನ್ನೊಂದು ಮಾನಸಿಕವಾಗಿರ್ತಕ್ಕಂಥ ದೋಷವನ್ನು ತೆಗೆಯತಕ್ಕಂತಹದ್ದು. ಇಲ್ಲ ಸರಿ, ನಾವು ಸ್ನಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ದಾಸರು ಅದನ್ನೇ ಆಕ್ಷೇಪಣೆ ಏನ ಮಾಡ್ತಾರೆ, ಮನ ಶುದ್ಧವಿಲ್ಲ ನಮಗೆ ಮಂತ್ರ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಮೊದಲು ಸ್ತೋತ್ರವನ್ನು ಮಾಡಿದ್ರು.
ನಂತರದಲ್ಲಿ ಇಲ್ಲಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ ಕೊನೆಯಲ್ಲಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಅಂದ್ರೆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರೆ ಮಾತ್ರ ಭಗವಂತ ಒಳಿಯುವಂತಹವನಾಗಿದೆ ಅಂತಾನೆ ಅದರಿಂದ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡ್ತಾ ಇದ್ರೆ ಭೂಮೇರ್ಬಾರಾವತಾರಾಯ ಪುರಾ ವಿಜ್ಞಾಪಿತ ಪ್ರಭೋ ನೋಡ್ರಿ ಪುರಾ ಬಹಳ ಹಿಂದೆ ನಾನು ಬಂದು ನಿನ್ನ ಭೂಮಾನ ಹರಣಕ್ಕೋಸ್ಕರವಾಗಿ ಅವತಾರವನ್ನು ಮಾಡು ಅಂತ ಹೇಳಿ ಸ್ತೋತ್ರ ಮಾಡಿದ ಸಂದರ್ಭದೊಳಗಡೆಗೆ ನೀನು ಅವತಾರ ಮಾಡ್ತೀನಿ ಅಂತ ಹೇಳಿ ಅಭಯವನ್ನು ಕೊಟ್ಟಿದ್ರೆ ಈಗ ಭೂಮಾನ ಹರಣ ಎಂಬತಕ್ಕಂಥದ್ದಾಯಿತು ಜರಾಸಂತ ಅನೇಕ ರಾಕ್ಷಸರೆಲ್ಲರೂ ಸಹಿತ ಹೋಗಿದ್ದಾರೆ ಹದಿನೆಂಟು ಅಕ್ಷೋಣಿ ಸೈನ್ಯ ಎಂಬತಕ್ಕಂತಹದ್ದೆಲ್ಲರೂ ಸಹಿತ ಕುರುಕ್ಷೇತ್ರದಲ್ಲಿ ನಾಶವಾಗಿ ಬಿಟ್ಟಿದೆ ಇಂತಹ ಕಾರ್ಯವನ್ನು ನೀನು ಮಾಡಿ ಮುಗಿಸಿದ್ಯಾ ನೀನು ಬರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಧರ್ಮಶ್ಚ ಸತ್ಸು ಒಳ್ಳೆ ರೀತಿಯಲ್ಲಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದ್ದೇನು ಅಂತ ಹೇಳಿದ್ರು ಸತ್ಯ ಸಂದೇಶ್ವಯ ಕೀರ್ತಿಶ್ಚ ದಿಕ್ಷು ವಿಕ್ಷಿಪ್ತ ಸರ್ವಲೋಕ ನಿನ್ನ ಕೀರ್ತಿ ಎಂಬತಕ್ಕಂಥದ್ದು ಎಲ್ಲ ದಿಕ್ಕುಗಳನ್ನು ಸಹಿತ ಹರಡಿಬಿಟ್ಟಿದೆ ಇದಾದ ನಂತರದೊಳಗೆ ಸರ್ವ ಲೋಕಗಳನ್ನು ಸಹಿತ ನೀನು ಶುದ್ಧಿಯನ್ನು ಮಾಡತಕ್ಕಂತಹವಾಗಿ ಆಗಿಬಿಟ್ಟಿದ್ಯಾ ಅವತೀಯೋರ್ ವಂಶೇ ನೀನು ಎದುರುಗಳ ವಂಶದಲ್ಲಿ ಅವತಾರವನ್ನು ಮಾಡಿ ಆ ವಂಶವನ್ನು ಸಹಿತ ಶುದ್ಧಿಯನ್ನಾಗಿ ಮಾಡಿಬಿಟ್ಟಿದ್ದೆ ಸ್ವಾಮಿ ಆದ್ದರಿಂದ ನಿನ್ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನೀನು ಪರಧಾಮಕ್ಕೆ ಬರತಕ್ಕಂತಹವನಾಗಿ ಆಗಬೇಕು ಅಂತ ಹೇಳುತ್ತ ಕರ್ಮಣ್ಣಿ ನೀ ಮಾಡಿರ್ತಕ್ಕಂತಹ ಕರ್ಮ ಎಲ್ಲವೂ ಸಹಿತ ಆಗಿದೆ ಹಿತಾಯ ಜಗತೋಕೃತಾ ನೀನು ಎಲ್ಲ ರೀತಿಯಾಗಿರತಕ್ಕಂಥ ಜಗತ್ತಿನ ಹಿತವನ್ನು ಸಹಿತ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ಹೌದು ಎಲ್ಲ ಮಾಡಿದ್ದೀನಿ ಸರಿ ಅಂತ ಹೇಳಿ ಭಗವಂತನು ಸಹಿತ ಹೇಳ್ತಾ ಇದ್ದಾನೆ ಆಗ ಮತ್ತೆ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ ಯಾನಿತೆ ಚರಿತಾನೀಶಾ ಮನುಷ್ಯಾಹ ಸಾಧಮಃ ಸಧಮಃ ಕರೋ ಶೃಣ್ವಂತ ಕೀರ್ತಯಶ್ಚೈವ ತರಿಷ್ಯಂತಿ ಯಂಜಸ್ತಮಃ ಯಾನಿತೆ ಚರಿತಾನೀಶ ಹೇ ಸ್ವಾಮಿ ನಿನ್ನ ಚರಿತ್ರೆ ಎಂಬತಕ್ಕಂಥದ್ದು ಇದೆಯಲ್ಲ ಇದನ್ನ ಮನುಷ್ಯಾಹ ಸಾಧಮಃ ಮನುಷ್ಯರು ಅದನ್ನು ಸಹಿತ ಸಾಧನೆಯನ್ನು ಮಾಡಬೇಕು ಎಂದಾಗಿರತಕ್ಕಂತಹ ಅವರು ತತ್ರಾಗಿ ಕಲಿಯುವುದರೊಳಗೆ ನಿನ್ನ ಮಹಿಮೆಯನ್ನ ಶರಣ ಮಾಡ್ತಾ ಇದ್ದಾರಂತೆ ಶೃಣ್ವಂತಹ ನಿನ್ನ ಮಹಿಮೆಯನ್ನ ಶ್ರವಣವನ್ನು ಮಾಡುತ್ತಾರೆ ತಾವು ಸ್ವತಃ ಪಠನವನ್ನು ಮಾಡತಕ್ಕಂತಹವರಾಗಿ ಆಗುತ್ತಾರೆ ಆದ್ದರಿಂದ ತರಿಷ್ಯಂತ್ಯಂಜಸಾತಮ ಅವನ ತಮ ಅಂದ್ರೆ ಅಜ್ಞಾನ ಇರತಕ್ಕಂಥ ಕರ್ತನನ್ನೆಲ್ಲವನ್ನೂ ಸಹಿತ ಹೋಗಿಸಿಕೊಂಡು ನಿನ್ನ ಒಂದು ಪಾದವನ್ನು ಹೊಂದತಕ್ಕಂಥವರು ಆಗ್ತಾ ಇದ್ದಾರೆ ಆದ್ದರಿಂದ ನಿನ್ನ ಮಹಿಮೆ ಇರತಕ್ಕಂತಹದ್ದು ಇಡೀ ಭೂಮಂಡಲದೊಳಗೆ ವಿಖ್ಯಾತವಾಗಿಬಿಟ್ಟಿದೆ ಈಗ ನಾನು ಸಹಿತ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬರತಕ್ಕಂಥ ಬರತಕ್ಕಂಥವರಾಗಬೇಕು ಅಂತ ಹೇಳಿದಾಗ ಯದೋ ವಂಶೇ ಅವತೀರ್ಣಸ್ಯ ಭವನಃ ಪುರುಷೋತ್ತಮ ಷಡಶ್ಚಂತಂ ವ್ಯತೀಯಾಯ ಪಂಚವಿಂಶತಿ ಪ್ರಭೋ ಅವಾಗ ಬ್ರಹ್ಮದೇವರು ಹೇಳ್ತಾ ಇದ್ದರೆ ಸ್ವಾಮಿ ಭೂಲೋಕಕ್ಕೆ ಬಂದು ಎಷ್ಟು ವರ್ಷ ಆಯಿತು ಅಂತ ಹೇಳಿ ಇಲ್ಲಿ ಆಮಾದಂತಹ ನಮಗೆ ಅರ್ಥವಾಗತಕ್ಕಂತಹ ವಿಷಯ ಎಂತಹದ್ದು ಅಂತ ಹೇಳಿದ್ರೆ ಯದುವಂಶೇ ಅವತೀರ್ಣಸ್ಯ ಈ ಯದುವಂಶದವರೇ ನೀನು ಅವತಾರಗಳನ್ನು ಮಾಡಿ ಶರಚಂತಿ ಎಷ್ಟು ವರ್ಷಗಳಾಯಿತು ಅಂತ ಹೇಳಿದ್ರೆ ಪಂಚವಿಂಶಿ ವಿಂಶ ಯುತಂ ಪ್ರಭೋಹೋ ನೂರ ಇಪ್ಪತ್ತೈದು ವರ್ಷಗಳಾಯಿತು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಶ್ರೀಮದ್ ಆಚಾರ್ಯರು ಒಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ವತ್ಸರಾಣಾಂ ಶತಂ ಚೈವ ಋತೂಣಾಂ ಪಂಚವಿಂಶಕಂ ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಪ್ರಾಗ ತದಾ ಹರಿಂ ಭಗವಂತನ ಅವತಾರವಾಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿ ಬೇರೆಯವರು ಭಾಗವತ ಒಂದು ರೀತಿಯಲ್ಲಿ ಕೊಡುತ್ತಾರೆ ಅದರ ಸರಿಯಾಗಿ ನಾವು ಅನ್ವಯವನ್ನು ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ನೂರ ಇಪ್ಪತ್ತೈದು ವರ್ಷಗಳು ಅಂತ ಹೇಳಿ ಶ್ರೀಧರಿ ಇತ್ಯಾದಿಗಳೆಲ್ಲರೂ ಸಹಿತ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಆದರೆ ಶ್ರೀಮದಾಚಾರ್ಯ ಹೇಳಿಬಿಟ್ರು ನೂರ ಇಪ್ಪತ್ತೈದು ವರ್ಷ ಅಂತ ಹೇಳಿಬಿಟ್ರೆ ಭವಿಷ್ಯ ಪುರಾಣದವರಿಗೆ
ಭೂಲೋಕದೊಳಗಡೆ ವಾಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರೆ ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಪ್ರಾಗಾತ್ತದಾ ಹರಿಮ ಸ್ವಸ್ಥಾನ ಗಮನಾಪೇಕ್ಷಿಮ ಬ್ರಹ್ಮ ಕೃಷ್ಣಾಸ ಸಾ ಅಮರಃ ನೋಡ್ರಿ ಭಾಗವತ ಏನು ಕೇಳಿದ್ರು ಅದು ಬೇರೆ ಪ್ರಾಣಿಗಳು ಸಹಿತ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಪರಧಾಮಕ್ಕೆ ಬರಬೇಕಾಯಿತು ಅಂತ ಹೇಳಿದ್ರೆ ದೇವತೆಗಳು ಮತ್ತೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಇಲ್ಲಿ ಹಿಂದೆ ನಾವು ನೋಡಿದ್ದೀವಿ ಅಂದ್ರೆ ಬ್ರಹ್ಮದೇವ ದೇವತೆಗಳು ಸ್ತೋತ್ರ ಅಂದ್ರೆ ಬ್ರಹ್ಮದೇವ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳಿ ಅದೇ ವಿಷಯವನ್ನು ಬೇರೆ ಪುರಾಣದಲ್ಲಿ ಹೇಳ್ತಾ ಇದೆ ಅದಕ್ಕೋಸ್ಕರ ಬೇರೆ ಬೇರೆ ಪುರಾಣದಲ್ಲಿ ಇರತಕ್ಕಂತಹ ಎಲ್ಲ ವಿಷಯವನ್ನು ಸಹಿತ ಸಮನ್ವಯವನ್ನ ಮಾಡಿಕೊಂಡರೆ ಮಾತ್ರ ನಮ್ಮ ಸಾಧನೆ ಆಗುತ್ತೆ ಅಲ್ಲಿ ಹೇಳ್ತಿದ್ದಾರೆ 100 ವರ್ಷ ಇರ್ಲಿ ಬಿಡಲಿ ಇಲ್ಲಿ ಹೇಳ್ತಿದ್ದಾರೆ 150 ವರ್ಷ ಇರ್ಲಿ ಬಿಡಲಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತಂದ್ರೆ ಯಾವ್ದಾರ ಹೊಂದಿರ್ಬೇಕು ಇಲ್ಲ ರಾಮಾಯ ಸ್ವಸ್ತಿ ಅಷ್ಟೇ ಬೇಕು ರಾಮಾಯಣ ಸ್ವಸ್ತಿ ಹೇಳಲಿಕ್ಕೆ ಹೋಗಬಾರದು ಅದಕ್ಕೋಸ್ಕರವಾಗಿನೇ ಶ್ರೀಮದ್ ಆಚಾರ್ಯರು ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ನಿರ್ಣಯವನ್ನು ಅಲ್ಲಿ ತಿಳಿಸುವಂತಹವಾಗಿ ಅರ್ಥ ಇದ್ದಾರೆ ಈ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಪ್ರಕಾರವಾಗಿ 100 ವರ್ಷ 25 ಋತುಗಳು ಮಾತ್ರ ಭಗವಂತ ಈ ಭೂಲೋಕದಲ್ಲಿ ಇರತಕ್ಕಂತಹವನಾಗಿ ಆಗ್ತಾ ಇದ್ದಾನೆ ಹಾಗಿದ್ರೆ ಎಲ್ಲ ಮುಗೀತಲ್ಲ ನೀನು ಪರಧಾಮಕ್ಕೆ ಬರಬಹುದಲ್ಲ ಅಂತ ಹೇಳಿದ್ರೆ ಅವಾಗ ತಟಸ್ವಧಾಮ ಪರಮ ವಿಶ್ವಸ್ಯ ಮನ್ಯಸೆ ಕೊನೆಯ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಎಂತ ಅಂತ ಹೇಳಿದ್ರೆ ತತಃ ಸ್ವಧಾಮ ಪರಮಂ ವಿಶ್ವಸ್ಯ ಯದಿ ಮನ್ಯಸೆ ನೀನು ಇಚ್ಛೆ ಕೊಡುವುದಾದರೆ ಪರಧಾಮಕ್ಕೆ ಬಾ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಇನ್ನೊಂದು 50 ವರ್ಷ ಇರ್ತೀನಿ ಅಂತ ಹೇಳಿದ್ರೆ ಬ್ರಹ್ಮದೇವ ಸ್ತೋತ್ರ ಮಾಡಲು ಏನೋ ಉಪಯೋಗ ಇಲ್ಲ ಆದರೆ ಬ್ರಹ್ಮದೇವರು ಎಂತವರು ಅಂದ್ರೆ ಭಗವಂತನ ಮನಸ್ಸಿನ ಸಂಕಲ್ಪವನ್ನು ತಿಳಿದುಕೊಂಡು ಆ ಕಾರ್ಯವನ್ನು ಮಾಡುತ್ತಾರೆ ಆ ಸಂದರ್ಭದ ನಾನು ವೈಕುಂಠಕ್ಕೆ ಬರ್ತೀನಿ ಅಂತ ಹೇಳಿದಾಗ ಭಗವಂತ ಒಂದು ಮಾತು ಹೇಳ್ತಾ ಇದ್ದಾನೆ ನಾನು ಎಲ್ಲ ಕಾರ್ಯವನ್ನು ಸಹಿತ ಮುಗಿಸಿದ್ದೀನಿ ಆದರೆ ಒಂದೇ ಒಂದು ಕಾರ್ಯ ಇನ್ನು ಉಳ್ಕೊಂಡಿದೆ ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮುಗಿಸಿ ನಂತರ ಒಳಗಡೆಗೆ ನಾನು ಪರಧಾಮಕ್ಕೆ ಬರುವಂತಹ ಆಗ್ತೀನಿ ಅಂತ ಹೇಳ್ತಾ ತರಿದಂಜಾದವ ಗುಣಮ್ಮ ವೀರ್ಯ ಶೌರ್ಯ ಶ್ರೀಯೋದ್ಭುತಮ್ಮ ಎಂತಹ ಅಂತಂದ್ರೆ ತರೀಯಂ ಯಾದವ ಗುಣ ಈ ಯಾದವ ಗುಣ ಇರತಕ್ಕಂಥ ಇದೆಯಲ್ಲ ಅವರು ಹೇಗಿದ್ದಾರೆ ಅಂತಂದ್ರೆ ವೀರ್ಯ ಶೌರ್ಯ ಶ್ರೀಯ ಒಳ್ಳೆ ವೀರ್ಯ ಒಳ್ಳೆ ಬಲವನ್ನು ಹೊಂದಿದ್ದಾರಂತೆ ಶೌರ್ಯವನ್ನು ಪರಾಕ್ರಮವನ್ನು ಹೊಂದಿರತಕ್ಕಂತಹ ಅವರು ಶ್ರೀಯೋದ್ಧತ ಏಕಾದಷ್ಟು ಸಂಪತ್ತನ್ನು ಹೊಂದಿದ್ದಾರಂತೆ ಯಾವಾದರೂ ಒಂದಿದ್ರೇನೆ ಅವ್ರು ಸಮ ಇಲ್ಲ ಅಂತ ಹೇಳಂತಿದ್ದಾರೆ ಅಂದ್ರೆ ಅರ್ಥಮದ ದಾತ್ರಿ ಕೈವಶವಾದ ಮದ ಎನಗೆ ಸರಿ ಇಲ್ಲೆಂಬಂತಹ ಮದ ಇಷ್ಟೆಲ್ಲ ಇರಲಾಗಿ ಭಿನ್ನವಕ್ಕೆ ಬಾಯಿಲ್ಲವಯ್ಯ ಎಷ್ಟು ಅಹಂಕಾರವನ್ನು ಬರ್ತಾ ಇರ್ತಾರೆ ಅಂದ್ರೆ ಅಷ್ಟು ಅಹಂಕಾರ ಬರ್ತಾರೆ ಒಂದು ಕೂಡ ಇದ್ರೆ ಸಾಕಂತೆ ಅರ್ಥಮದ ಅಖಿಲ ವೈಭವದ ಮದ ಮುನ್ನಪ್ರಾಯದ ಮದ ದಾತ್ರಿ ಕೈವಶವಾದ ಮದ ಎಷ್ಟು ಅವರಿಗೆ ಅಂತ ಹೇಳಿದ್ರೆ ಒಳ್ಳೆ ಸುಂದರವಾಗಿರತಕ್ಕಂಥ ರೂಪ ಇದೆ ಇದ್ರ ಜೊತೆ ಒಳಗಡೆಗೆ ದೇಹ ಬಲವೂ ಇದೆ ಪೌರುಷ ಇದೆ ಹೇಳಿದ ಮಾಡತಕ್ಕಂತಹ ಸೇವಕರುಗಳು ಇದ್ದಾರೆ ಹಣದ ಬಲವೂ ಸಹಿತ ಬೇಕಾದಷ್ಟಿದೆ ಇಷ್ಟೆಲ್ಲವೂ ಸಹಿತ ಯಾರಲ್ಲಿ ಇರ್ತಕ್ಕಂತಹದ್ದು ಲೋಕಂಜಿ ವೃಕ್ಷದಮ್ಮೆ ಮಹಾನವಹ ಇವರೆಲ್ಲವನ್ನು ಸಹಿತ ಈ ಭರತ ಖಂಡಗಳಿಗೆ ಎಲ್ಲಾಗಲೂ ಸಹಿತ ಹೆಸರು ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಇವರನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ ಇದಾದ ನಂತರದೊಳಗೆ ಯಜ್ಞ ಸಂಹೃತ್ಯ ದುಪ್ತಾನ ಯದುನಾ ವಿಪುಲಂ ಕುಲಂ ಗತಾಸ್ಮೇನೇನ ಲೋಕೆ ಆಗ ಭಗವಂತ ಹೇಳ್ತಾ ಇದ್ದಾನೆ ಯಜ್ಞಾಹ ಸಂಹೃತ್ಯ ದುಪ್ತಾನ ಯಾರು ಹೇಗಿದ್ದಾರೆ ಅಂತ ಹೇಳಿದ್ರೆ ಭಾಗವತದಲ್ಲಿ ವೇದವ್ಯಾಸದೇವರು ಬರೆಯತಕ್ಕಂತಹ ಒಂದು ಶಬ್ದ ಅದು ದೃಪ್ತಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಹಂಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಸಮ ಇಲ್ಲಪ್ಪ ಇಲ್ಲ ಅಂತ ಹೇಳಿ ಅಂದ್ರೆ ಐವಾರ್ಕಿ ವಿದ್ಯುಮನೆ ಧರ್ಮಮನೆ ಅದು ಅಂದ್ರೆ ಯಾಕಂದ್ರೆ ಸುತ್ತಿದ್ದಾರೆ ಅಂತಂದ್ರೆ ಅವ್ರಿಗೇನು ಗೊತ್ತಿಲ್ಲ ಅದಕ್ಕೋಸ್ಕರ ಸುತ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಏನಾದ್ರೂ ತಿಳ್ಕೊಂಡಿತ್ತು ಅಂದ್ರೆ ಏನಾದ್ರೂ ವಿಷಯವನ್ನು ಮಾತನಾಡ್ತಾರೆ ಇಲ್ಲದೆ ಇದ್ದು ಸುಮ್ಮನೆ ಬಿಡ್ತಾರಂತೆ ಆದ್ರೆ ಯಾರು ಹಾಗೆಲ್ಲ ಕೃಷ್ಣನ ಒಂದು ಸಂಬಂಧವನ್ನು ನಾವು ಹೊಂದಿದ್ದೀವಿ ಎಂಬತಕ್ಕಂತಹ ಒಂದು ಸ್ವಲ್ಪ ಅಹಂ ಎಂಬತಕ್ಕಂತಹ ಸಹಿತ ಅವರಿಗೆ ಇರುತ್ತೆ ಇಷ್ಟೇ ಅಂದ್ರೆ ಹಿಂದೆ ಹೇಳಿದ್ರಲ್ಲ ವಿದ್ಯೆಯವಲ್ಲ ವೈಭವದ ಮತ ಹಣದ ಮತ ದೇಹದ ಧಾರ್ಢ್ಯದ ಮತ ಎಲ್ಲವೂ ಸಹಿತ ಇರುತ್ತೆ ಆದ್ದರಿಂದ
ಅವರಿಗೆ ಸ್ವಲ್ಪ ತರ್ಕ ಎಂಬತಕ್ಕಂತಹದ್ದು ಸಿಗ್ತಾ ಇದೆ. ಇದನ್ನೆಲ್ಲವನ್ನು ಸಹಿತ ನಾನು ನಾಶವನ್ನ ಮಾಡಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾದವರಿಗೆಲ್ಲರಿಗೂ ಸಹಿತ ಅಹಂಕಾರ ಇದೆಯೋ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲೆಲ್ಲೂ ಸಹಿತ ಚಿಂತನೆಯನ್ನ ಮಾಡಲಿಕ್ಕೆ ಹೋಗಬಾರದು. ಯಾದವರಿಗೆ ಅಂತಹ ಒಂದು ಅಹಂಕಾರ ಇತ್ಯಾದಿಗಳು ಎಲ್ಲರೂ ಸಹಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಶ್ರೀಮದಾಚಾರ್ಯ ನಿರ್ಣಯವನ್ನು ನೋಡದೇ ಇತ್ತು ಅಂತ ಹೇಳಿದ್ರೆ ಇಲ್ಲಿರೋ ಶ್ಲೋಕದಂತೆ ಯಾದವರಿಗೂ ಸಹಿತ ಪುರಾಣಕಾರಿ ಅಂತ ನಾವು ಪುರಾಣದ ಉಪನ್ಯಾಸ ಮಾಡಿಬಿಡ್ತೀವಿ. ಅಂದ್ರೆ ಬೇರೆ ಎಷ್ಟೋ ಜನ ಮಾಡಿರುವಂತಹದ್ದು ಇದೆ. ಆದ್ರೆ ಶ್ರೀಮದಾಚಾರ್ಯರ ತಪ್ಪನೆ ನಿರ್ಣಯವನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಸದಾಮ ವಿಕಾರೋ ಪ್ರಾಪ್ತೆ ವಿಕಾರೋ ಮನಸ್ಸೋ ಭವೇತು ತಸ್ಮಾದ್ಯದೋಂಶ ಸಂಚಕ್ರೆ ನೈತೇ ಸ್ಯುಹೋ ಪಾಪಿನ ಸ್ಥಿತಿ ಪುನರ್ಲೋಕ ವಿರುದ್ಧರ್ತೆ ಔತ್ತರೇಯಾದಿ ಕಾಮಣಿಹಿ. ಆಯುಷ್ಯ ಆನಂದದಲ್ಲಿ ಹೇಳ್ತಂದ್ರೆ ಸದಾಮಿ ಕಲೋ ಪ್ರಾಪ್ತೆ. ಈಗ ನಾವು ಕಲಿಯುಗ ಆಗಲೇ ಪ್ರಾರಂಭವಾಗಿಬಿಟ್ಟಿದೆ. ಯಾವಾಗ ಆ ದುರ್ಯೋಧನ ತೊಡೆಯನ್ನ ಭೀಮಸೇನ ದೇವರು ಮುರಿದ ಸಂದರ್ಭದೊಳಗಡೆ ಕಲಿಯುಗ ಪ್ರಾರಂಭವಾಗಿಬಿಟ್ಟಿತ್ತು. ಆದರೂ ಸಹಿತ ನನ್ನ ಪರಂಪರೆಯನ್ನು ಬರತಕ್ಕಂತಹ ಕ್ಷೇಮಕಾಂತೆ ಇರತಕ್ಕಂತಹ ರಾಜ ಇರೋವರೆಗೂ ಸಹಿತ ಕಲಿಯ ಉಪಟಳೆ ಇರತಕ್ಕಂಥ ನಡೆಯೋದಿಲ್ಲ. ಯಾಕೆಂದ್ರೆ ಮುಂದೆ ಪಕ್ಷದ ಮಹಾರಾಜರು ಕಲಿಯನ್ನ ವಿಗ್ರಹವನ್ನು ಮಾಡ್ತಾರೆ. ಅಲ್ಲಿಂದ ಭಾಗವತ ಪ್ರಾರಂಭವಾದಂತಹದ್ದು. ಆದ್ದರಿಂದ ಸದಾಮತಿ ಕಲೋ ಪ್ರಾಪ್ತಿಯೇ ವಿಕಾರೋ ಮನಸ್ಸೋ ಭವೇತ್. ಕಲಿಯುಗ ಎಂತಹದ್ದು ಅಂತ ಹೇಳಿದ್ರೆ ಎಂತಹ ವ್ಯಕ್ತಿಯನ್ನಾದರೂ ಸಹಿತ ಅವನ ಮನಸ್ಸನ್ನ ಕೆಡಿಸುವಂತ ಸಾಮರ್ಥ್ಯ ಕಲಿಗೆ ಅಂತ ಹೇಳ್ತಿದ್ದಾರೆ. ಕಲಿಯೇ ಸಾತ್ವಿಕವಾಗಿ ಕೆಡಿಸ್ತಾನೆ, ರಾಜಸವಾಗಿ ಕೆಡಿಸ್ತಾನೆ. ಮೊದಲೇ ತಮೋಯೋ ಬಿಜುರಾಶಿ ತಾಮಸದಿಂದ ಕೆಡಿಸ್ತಕ್ಕಂಥಾಚಾರ್ಯ ಮೂರ್ಮೂ ತರ ಕೆಡಿಸ್ತಾನ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ರೆ ಗೊತ್ತಾಗೊಂಡುತ್ತೆ. ಅಂದ್ರೆ ಸಾತ್ವಿಕವಾಗಿ ಕೆಡಿಸುವಂತಹ ಒಂದು ದೃಷ್ಟಾಂತ ಕೊಡ್ತೀನಿ. ರಾಜಸ ತಾಮಸ ನೀವೆಲ್ಲ ಚಿಂತನೆಯನ್ನ ಮಾಡಿ. ಇದು ಊಹೆಗೂ ಬರುವಂತಹದ್ದಲ್ಲ, ಪ್ರಾಚೀನ ಒಂದು ಚಿಂತನೆ ಹಾಕಿ ನೋಡಿ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏಕಾದಶಿ ಪ್ರಾಣ ಹೋದರೂ ಸಹಿತ ನಿರಾಹಾರ ಮಾಡಬೇಕು. ಎಲ್ಲ ಉಪನ್ಯಾಸಗಳು ಸಹಿತ ಹೇಳ್ತಾರೆ ಅಲ್ವ. ಆದ್ರೆ ಯಾರೋ ಒಬ್ಬ ಲೌಕಿಕರವನು ಬಂದು ಅವನ ಕೈಯೊಳಗಡೆಗೆ ಧರ್ಮೋಪದೇಶ ಪ್ರಕರಣ ಪ್ರಾರಂಭವಾಗುತ್ತೆ ನೋಡ್ರಿ. ಅಂದ್ರೆ ಭಾಗವತ ಉಪನ್ಯಾಸ ನಡೀತಿದೆ ನೋಡ್ರಿ, ಏನಾದ್ರು ಮಾಡಿದ್ರೊಳಗೆ ಅಂದ್ರೆ ಎಷ್ಟೋ ದುಡ್ಡು ಅಖಂಡ ಭಾಗವತ ಅಲ್ಲೇ ಇವರು ಪ್ರಬೋಧಿನಿ ಭಾಗವತ ಒಂದಿಟ್ಕೊಡ್ತಾ ಇದ್ದಾರೆ ಅಲ್ವೇ. ಅದಕ್ಕೆ ಈಗ ಹಿಂದೆ ಆಚಾರ ಹೇಳೋದಲ್ಲ, ಇಷ್ಟೇ ಹೇಳ್ಬಿಟ್ಟು ಸಾಧು ಅಂತ ಹೇಳಿ ಅಲ್ಲೇ. ಪ್ರತಿ ಏಕಾದಶಿ ಇದೇ ತರ ಭಾಗವತ ಅಖಂಡ ಭಾಗವತವನ್ನು ಹೇಳಿಸಿದ್ರೆ ಒಬ್ಬೊಬ್ಬರು ಒಂದೊಂದು ಸ್ಕಂದ ಹೇಳಿದ್ರೆ ಒಂಚೂರು ಏನೋ ಭಾಗವತ ತಲೆ ಹೋದಂತೆ ಇರುತ್ತೆ. ಅಲ್ಲೇ ಈಗ ವರ್ಷಕ್ಕೆ ಒಂದ್ಸರಿ ಆಗ್ತಿದೆ, ಇನ್ ಮುಂದೆ ಬರ್ತಾ ಬರ್ತಾ ಪ್ರತಿ ಏಕಾದಶಿನ ಮಾಡೋದ್ರೊಳಗೆ ಸಂಶಯನೇ ಇರಲಿಲ್ಲ ಇರು. ಹಾಗೆ ಆ ಮನಸ್ಸನ್ನ ಹೇಗೆ ಕೆಡಿಸ್ತಾರೆ ಕಲಿಯುವುದರೊಳಗಡೆಗೆ, ತಥಾಪಿ ಕಲಿ ಬಂದಿದ್ದೀನೆಲ್ಲ ಉದ್ದೇಶವನ್ನು ಮಾಡಿಸ್ತಾನೆ. ಅಂದ್ರೆ ಎಲ್ಲ ಉಪನ್ಯಾಸ ಇದ್ರೆ ಬಂದ್ರಿ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಇದೆಲ್ಲವೂ ಮಾಡಿ ತಲೆನೋವು ಅಂತ ಹೇಳಿ ಮಲ್ಕೊಂಡು ಅಲ್ವೇ ಹೊರನಾಡಿ ಹಿಂಸೆ ಪಟ್ಟು ಇದೆಲ್ಲ ಮಾಡೋದಕ್ಕಿಂತ ಏಕಾದಶಿ ದಿವಸ ಚೆನ್ನಾಗಿ ಏನು ಹೇಳಬಾರದು ಚೆನ್ನಾಗಿ ತಗೊಂಡು ಬೆಳಗ್ಗಿಂತ ರಾತ್ರಿವರೆಗೂ ಸಹಿತ ಸರ್ವಗುಣ ಪಾರಾಯಣ ಮಾಡ್ರಿ. ಆದ್ರೆ ನೋಡ್ರಿ ಇವ್ರಿಗೂ ಮನಸ್ಸು ಅನಿಸುತ್ತೆ ಹೌದ್ರೆ ಸುಮ್ಮನೆ ನಿರಾಹಾರ ಮಾಡಿಕೊಂಡು ತಲೆನೋವು ಇದು ಅಂತ ಹೇಳಿ ನಾವು ಮಲ್ಕೊಂಡೋದಕ್ಕಿಂತ ಚೆನ್ನಾಗಿ ಕಂಡುಕೊಳ್ತೀವಿ ತಿಂದ್ಬಿಟ್ಟು ಅಂದ್ರೆ ಬೆಳಗ್ಗೆ 8ರಿಂದ ರಾತ್ರಿ 12ರವರೆಗೂ ಸಹಿತ ಸರ್ವಗುಣ ಪಾರಾಯಣ ಮಾಡಿ ಪುಸ್ತಕ ಮುಚ್ಚಿಟ್ಟು ಮಾನ್ಯ ದಿವಸ ಮಾಡಿ ಪಾರಾಯಣ ಪಾರಾಯಣ ಕೊಟ್ಟಾಗ್ಬಿಟ್ಟು ಅಂದ್ರೆ ಪುಣ್ಯ ಬೇಡ್ರಿ. ಶಾಸ್ತ್ರ ಏನು ಹೇಳ್ತಿದೆ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಲ್ಲ ಏಕಾದಶಿ ಬಿಡಬೇಡ ಅಂತ ಹೇಳಿ. ಆದ್ರೆ ಈ ಕಲಿ ಎಂತಹ ಅಂತಂದ್ರೆ ಸಾತ್ವಿಕವಾಗಿ ನಮ್ಮನ್ನು ಹಾರ ಮಾಡ್ತಾ ಇದ್ದಾನೆ. ನೀವು ಪಾರಾಯಣ ಮಾಡ್ರಿ ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದು ಹೇಳುತ್ತೆ. ಹೀಗೆ ನನ್ನ ಸಂಘವನ್ನ ಪಡೆದಿರತಕ್ಕಂಥ ಯಾರಾದರೂ ಹಾಳಾಗಿಬಿಟ್ಟಾರೋ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ. ಕಲಿಯುಗದೊಳಗಡೆಗೆ ಯಾರಾದರೂ ಒಬ್ಬರನ್ನು ಸಹಿತ ಉಳಿಸೋದಿಲ್ಲ ಅಂತ ಹೇಳಿ ಭಗವಂತ ಸಂಕಲ್ಪವನ್ನು ಮಾಡ್ತಾ ಸದಾಮಕ್ಕೆ ಕಲವು ಪ್ರಾಪ್ತಿಯೇ ವಿಕಾರೋ ಮನಸ್ಸೋ ಭವೇತ್. ಅದರಿಂದ ಕಲಿಯುಗದೊಳಗಡೆಗೆ ಮನುಷ್ಯನ ಮನಸ್ಸಿರತಕ್ಕಂಥ ವಿಕಾರವಾಗಿ ಬಿಡುತ್ತೆ. ತಸ್ಮಾತ್ ಯದೂನಾಂ ಸಂಚಕ್ರೆ ನೈಕೇ ಸ್ಯುಹೋ ಪಾಪಿನ ಸ್ಥಿತಿ ಸ್ಥಿತಿ
ಸಾಮರ್ಥ್ಯ ಎಂತಹದ್ದು ಸ್ವಯಂ ಶಕ್ತಿ ಇದೆ ಇಂತಹ ಯಾರಾದರೂ ಸಹಿತ ಏಕಾಶಿ ದಿವಸ ನಾನು ಅಲ್ವೇ ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಹೇಳ್ತು ಅಂದ್ರೆ ಬಲ ಇವರಿಂದ ತೆಗೆದು ಮುಷ್ಟಿಗಾತವನ್ನ ಮಾಡಿ ಅಲ್ಲೇ ಸಂಹಾರ ಮಾಡಲು ಮಾಡಿಬಿಟ್ಟರೆ ಅದಕ್ಕೋಸ್ಕರ ಅವಕಾಶವನ್ನು ಕೊಡಬಾರದು ಇವರನ್ನೆಲ್ಲ ಬೇಗ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಪುನರ್ಲೋಕ ವಿವೃದ್ಧಿರ್ಥಮ್ಮ ಮೌದ್ಯರೇಯಾದಿಗಳನ್ನು ಬರೆಯೇ ಆಯುಷ್ಯ ರಕ್ಷಮಾರೋಗ್ಯ ಆಗಿದೆ ಆದ್ದರಿಂದ ನನ್ನ ಒಂದು ವೃತ್ತಿಯಲ್ಲಿ ಎಲ್ಲರನ್ನು ಸಹಿತ ನಿಮಿತ್ತದಿಂದ ಯಾರನ್ನ ಎಲ್ಲರನ್ನು ಸಹಿತ ಈ ಬ್ರಾಹ್ಮಣರ ಶಾಪ ನಿಮಿತ್ತವನ್ನು ಮಾಡಿಕೊಂಡು ನನ್ನ ಜೊತೆವರೆಗೆ ನಾನು ಕರ್ಕೊಂಡು ಬರ್ತೀನಿ ಹೊರತು ನಾನು ಹಾಗೆ ಬರೋದಿಲ್ಲ ಇನ್ನೊಂದೇ ಒಂದು ಕೆಲಸ ಎಂಬತಕ್ಕಂಥದ್ದು ಬಾಕಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದಲೇ ಈ ಬ್ರಾಹ್ಮಣರ ಒಂದು ಶಾಪ ಇರತಕ್ಕಂಥದ್ದನ್ನ ನಾನು ನಿಮಿತ್ತವನ್ನು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಯಾಸ್ಯಾಯಿ ಭವನಂ ಬ್ರಹ್ಮೇ ನೇತದಂತೆ ತವಾನಃ ಇದು ಮುಗಿದ ತಕ್ಷಣದವರೆಗೆ ನಾನು ಪರಧಾಮಕ್ಕೆ ಬರತಕ್ಕಂತಹವನಾಗಿ ಆಗ್ತೀನಿ ಅಂತ ಹೇಳಿ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿ ಕಳಿಸ್ತಾ ಇದ್ದಾರೆ ಇದಾದ ನಂತರದವರೆಗೆ ಇತ್ಯುಕ್ತೋ ಲೋಕನಾಥೇನ ಸ್ವಯಂಭೋ ಪ್ರಣಿಪತ್ಯ ತನ್ನ ಸಹ ದೇವ ಗಣೇ ದೇವ ಸ್ವನಾಮಂ ಸಹಪದ್ಯತ ಬ್ರಹ್ಮದೇವರು ಹೇಳ್ತಾ ಇದ್ರೆ ಇನ್ನು ಭಗವಂತನ ಬಂದು ಪ್ರಾರ್ಥನೆ ಮಾಡಿದ್ದಾಯ್ತು ಪ್ರಾರಂಭದಲ್ಲೂ ಪ್ರಾರ್ಥನೆ ಮಾಡಿದ್ವಿ ಇನ್ನ ಭಗವಂತ ಪರಧಾಮಕ್ಕೆ ಬರಲಿಕ್ಕೂ ಸಹಿತ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇನ್ನೇನು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಭಗವಂತ ಪರಧಾಮಕ್ಕೆ ಬರುತ್ತಾನೆ ನಮ್ಮನ್ನೆಲ್ಲ ಅನುಗ್ರಹವನ್ನು ಮಾಡುತ್ತಾನೆ ಕೃಷ್ಣರೂಪದಿಂದ ಎಂಬುದಾಗಿ ಹೇಳಿ ದೇವತೆಗಳಿಗೆ ಆಜ್ಞೆ ಮಾಡುತ್ತಾರೆ ಎಲ್ಲರೂ ಸಹಿತ ನಿಮ್ಮ ಒಂದು ಲೋಕಗಳಿಗೆ ಹೊರಡುವಂತಹವರಾಗಿ ಅಂತ ಹೇಳಿ ಬ್ರಹ್ಮದೇವರು ಸಹಿತ ಅವರು ಲೋಕಕ್ಕೆ ಹೊರಡುವಂತಹವರಾಗಿ ಆಗ್ತಾ ಇದ್ದಾರೆ ಅರತಸ್ಯ ಮಹಾಪ್ರಾಮ ಇದೆಲ್ಲ ಆದ ನಂತರದವರುಗಳಿಗೆ ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾರೆ ನೋಡಿದ್ರೆ ದ್ವಾರಕಾಪಟ್ಟಣ ಇತ್ಯಾದಿಗಳೆಲ್ಲರೂ ಸಹಿತ ಅನೇಕ ಉತ್ಪಾದಗಳು ಪ್ರಾಣಿಗಳಿಗೆ ಪ್ರಾರಂಭವಾಯಿತಂತೆ ಉತ್ಪಾದನೆ ಭಾಗವತದಲ್ಲಿ ಹೇಳಿಲ್ಲ ಮಹಾಭಾರತವೇ ಮೊದಲಾಗಿರತಕ್ಕಂತಹ ಕಡೆಯೆಲ್ಲ ಹೇಳ್ತಾ ಇದ್ದಾರೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಮತ್ತೆ ಈ ಯಾವ ಕೃಷ್ಣಾವತಾರ ಸಮಾಪ್ತಿಯಾಗುವಂತಹ ಸಂದರ್ಭಗಳಿಗೆ ಅನೇಕ ರೀತಿಯಾಗಿರತಕ್ಕಂತಹ ಉತ್ಪಾದನೆಗಳು ಆಗ್ತಾ ಇದ್ದಾವಂತೆ ಯಾವುದು ಅಂತ ಹೇಳಿದ್ರೆ ಒಂದು ಹಸು ಏನಾದರೂ ಸಹಿತ ಮರಿ ಹಾಕ್ಬೇಕು ಅಂದ್ರೆ ಅದು ಉಗ್ರವನ್ನ ಮರಿ ಹಾಕ್ಬೇಕು ಅದನ್ನ ಬಿಟ್ಬಿಟ್ಟು ಕತ್ತೆಯನ್ನು ಹಿಡಿತಾ ಇದ್ದಂತೆ ಆ ಸೂರ್ಯ ಮಂಡಲ ಎಲ್ಲೂ ಸಹಿತ ಕತ್ತಲಾಗಿರ್ತಕ್ಕಂತಹದ್ದು ಚಿತ್ರವಾಗುವಂಥದ್ದು ಇಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ಪಾದಕರನ್ನೆಲ್ಲವನ್ನು ಸಹಿತ ಆ ಕಾಲದಲ್ಲಿ ಯಾದವರು ಹಣತಾ ಇದ್ದಾರೆ ಬಂದು ಭಗವಂತನ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಸ್ವಾಮಿ ಈ ರೀತಿಯಲ್ಲಿ ಆಗೋಗಿದೆ ಉತ್ಪಾದಕರು ನಾವು ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವಾಗ ಭಗವಂತ ಹೇಳ್ದ ಓಹೋ ಇಲ್ಲ ನಮ್ಮ ಇವನ್ನೆಲ್ಲರಿಗೂ ಸಹಿತ ಪ್ರವಾಸ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಸಾಧನೆಯನ್ನು ಮಾಡಿಸಿಬಿಡೋಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಮಸ್ತೆ ಪ್ರವಾಸ ಪುಣ್ಯಮ್ಮ ಯಸ್ಯಾಮೇ ದೇವ ಮಾಚರಮ್ಮ ಮಾಚರಮ್ಮ ಅವರು ಹೇಳ್ತಾರೆ ಈ ಪ್ರವಾಸಿ ಎಂಬತಕ್ಕಂತಹ ಒಂದು ಕ್ಷೇತ್ರಕ್ಕೆ ನಾವು ಹೋಗಿ ಅಲ್ಲಿ ಸ್ವಲ್ಪ ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆಗಳು ಬ್ರಾಹ್ಮಣರು ಅತಿಥಿ ಅಧ್ಯಾತ್ಮಗಳ ಸೇವೆ ಎಂಬತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿ ತಾನು ರಾಜರಾಗಿರ್ತಕ್ಕಂಥ ಉಪಸೇ ಮಹಾರಾಜ ಮುಖಾಂತರವಾಗಿ ಎಲ್ಲರೂ ಸಿಕ್ತ ಹೇಳುತ್ತಾ ಇದ್ದಾರೆ ಆ ಪ್ರವಾಸ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆ ಪ್ರವಾಸ ಕ್ಷೇತ್ರ ಇರತಕ್ಕಂಥದ್ದನ್ನ ವಾದರಾಜ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರೆ ಸರಸ್ವತಿ ಹಿರಣ್ಯಾಭ್ಯಾಮ್ ಸಂಕೋಯತ್ವ ವಿಶಿಷ್ಟತೆ ಅಂದ್ರೆ ಸರಸ್ವತಿ ಮತ್ತೆ ಹಿರಣ್ಯ ಎಂಬತಕ್ಕಂತಹ ನದಿ ಈ ಎರಡು ನದಿಗಳು ಸಹಿತ ಎಲ್ಲಿ ಸಂಗಮ ಸ್ಥಾನವೋ ಅದಕ್ಕೆ ಪ್ರವಾಸ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ ಸರಸ್ವತಿ ನದಿ ಸರಸ್ವತಿ ದೇವಿಯೋ ಹಿರಣ್ಯ ಬಂಗಾರದ್ವೋ ಅಂದ್ರೆ ಲಕ್ಷ್ಮೀ ದೇವಿಯೋ ಅವರಿಬ್ಬರು ಸಹಿತ ಒಟ್ಟಿಗೆ ಇದ್ದಾರಲ್ಲ ಆ ಕ್ಷೇತ್ರ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ಅಂತ ಹೇಳಿ ನಾ ಹಿಂದೆ ಸಹಿತ ಉಪನ್ಯಾಸ ಹೋದ ವರ್ಷ ಹೇಳಿದ್ದೆ ಮರೆತು ಬಿಟ್ಟಿರ್ತೇನೆ ಅದಕ್ಕೋಸ್ಕರ ಜ್ಞಾಪಿಸ್ತಾ ಇದ್ದೀನಿ ಮತ್ತೆ ಅಲ್ವೇ ಅತ್ತೆ ಸೊಸೆ ಇಬ್ಬರು ಸಹಿತ ಒಟ್ಟಿಗೆ ಇರುತ್ತೆ ಇದು ಅಂತೇಳಿ ಇದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನ ಅಂತ ಹೇಳಿದ್ರು ಯಾಕೆಂದ್ರೆ ಅತ್ತೆ ಸೊಸೆ ಇಬ್ಬರು ಸಹಿತ ಒಂದೇ ಕಡೆ ಇದ್ದಾರೆ ಅಂದ್ರೆ ವಿದ್ಯೆ ಇರುವಂತ ಕಡೆಯಲ್ಲಿ ಹಣ ಇರೋದಿಲ್ಲ ಹಣ ಇರೋ ಕಡೆ ವಿದ್ಯೆ ಇರಲ್ಲ ಸುಧಾಮ ಕಥೆ ಕೇಳಿದಿರಲ್ಲ ಇದ್ದಾರೆ ಅವರಿಗೆ ಹಣ ಇರಲಿಲ್ಲ ಜ್ಞಾನ ಯಾವ ಮಟ್ಟದಲ್ಲಿ ಇತ್ತು ದುರ್ಯೋಧನಿಗೆ ಬೇಕಾದಷ್ಟು ಹಣದ ಸಂಪತ್ತಿ ಇತ್ತು ಅದೇ ಜ್ಞಾನ ಇದ್ದೇನೋ ಅಂತ ಹೇಳಿದ್ರೆ ಎದುರುಗಡೆಗೆ ಭಗವಂತ ವಿಶ್ವರೂಪ ದರ್ಶನವನ್ನ ಕೊಟ್ಟ ಧೃತರಾಷ್ಟ್ರರು ಸಹಿತ ಭಗವಂತನನ್ನ ದರ್ಶನವನ್ನ ಮಾಡಿದ್ರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಕೃಪಾಚಾರ್ಯರು ಎರಡು ಕೈ ಮುಗಿದ್ಬಿಟ್ರು ಅಂದ್ರೆ ಪಕ್ಕದ ಬೆಳಗ್ಗೆ ದುರ್ಯೋಧನ ಕೂತಿದ್ದ ಮ್ಯಾಜಿಕ್
ಸತ್ಯ ಸೊಸೆ ಇಬ್ಬರು ಸೇರಿ ಒಟ್ಟಿಗೆ ಇದ್ದಾರೆ ಎಂಬತಕ್ಕಂತಹ ರೀತಿಯಲ್ಲಿ ಚಮತ್ಕಾರವಾಗಿ ಮಾತನಾಡ್ತಾ ಇದ್ದಾರೆ. ಇದಾದ ನಂತರ ನೋಡಿಗೆ ಯತ್ರಸ್ನಾತ್ವ ಅಲ್ಲಿ ಸ್ನಾನ ಇರತಕ್ಕಂಥದ್ದನ್ನು ಮಾಡಿ ಯಕ್ಷೋಮನೋಹೋ ಇಲ್ಲಿ ಸ್ನಾನವನ್ನು ಮಾಡಿಕೊಂಡ್ರೆ ಅನೇಕ ರೀತಿಯಾಗಿರತಕ್ಕಂತಹ ರೋಗಾದಿ ಉಪದ್ರವಗಳೆಲ್ಲವೂ ಸಹಿತ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಇಂತಹದನ್ನೆಲ್ಲ ಪಾಪವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯಾವ ಚಂದ್ರರು ಬೃಹಸ್ಪತಿ ಆಚಾರ್ಯರ ಪತ್ನಿಯಾಗಿರ್ತಕ್ಕಂತಹ ತಾರಾದೇವಿ ಎಂಬತಕ್ಕಂತಹ ಅವರ ಗಮನವನ್ನು ಮಾಡಿದಂತಹ ಸಂದರ್ಭದೊಳಗಡೆಗೆ ಬೃಹಸ್ಪತಿ ಆಚಾರ್ಯರು ಶಾಪ ಕೊಟ್ಟಿರುವಂತೆ ಈ ಕ್ಷಯವನ್ನು ಬಿಡಿದ್ರು. ಆ ಸಂದರ್ಭದೊಳಗೆ ಅವರಲ್ಲಿ ಕ್ಷಯೋಗ ಎಂಬತಕ್ಕಂತಹದ್ದು ಪ್ರಾಪ್ತವಾಗ್ತದೆ, ಕ್ಷೀಣಿಸುವಂತಹದ್ದು. ಆ ಸಂದರ್ಭದಲ್ಲಿ ಬಂದು ಬ್ರಹ್ಮದೇವರಲ್ಲಿ ಮೊದಲಾದಂತಹ ಒಂದು ಪ್ರಾರ್ಥನೆ ಮಾಡಿದಾಗ ಹೇಳ್ತಾ ಇದ್ದಾರೆ, ಯೋಚನೆಯನ್ನು ಮಾಡಿಬಿಟ್ರೆ ಈ ಪ್ರಭಾಸ ಕ್ಷೇತ್ರದಲ್ಲಿ ಹೋಗಿ ತಪಸ್ಸನ್ನು ಮಾಡಿ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಿಮ್ಮ ಎಲ್ಲ ರೋಗಾದಿ ಉಪದ್ರವಗಳು ಸಹಿತ ಹೊರಹೋಗುತ್ತೆ ಅಂತ ಹೇಳಿದಾಗ ಚಂದ್ರರು ಬಂದು ಆ ಕ್ಷೇತ್ರದಲ್ಲಿ ನೆಲೆಸಿ ತಪಸ್ಸನ್ನು ಮಾಡಿ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವಂತಹವರಾಗ್ತಾ ಇದ್ದಾರೆ. ಈ ಪ್ರಕಾರವಾಗಿ ಅವರು ಪಾಪವನ್ನು ಕಳೆದುಕೊಂಡಿರತಕ್ಕಂತಹ ಒಂದು ಸನ್ನಿಧಾನ ಇದು ಅಂತ ಹೇಳ್ತಾ ಇದ್ದಾರೆ. ವಯಂಚತಸ್ಮಾಪತ್ಯ ತರ್ಪಿಂಸುಲ ಆದ್ರಿಂದ ನಾವು ಈ ಒಂದು ಸನ್ನಿಧಾನಕ್ಕೆ ಹೋಗಿ ನಾವು ಸ್ನಾನವನ್ನು ಮಾಡಿ ತರ್ಪಯಿತ್ವ ಪಿತೃನ್ ಸುಡಾ ದೇವ ಪಿತೃ ಆಚಾರ್ಯರ ಅನೇಕರ ತರ್ಪಣವನ್ನು ಕೊಡ್ತಕ್ಕಂತಹವರಾದಾಗ ಇಷ್ಟೇ ದಿನ ಭೂತಯಿತ್ವ ಹಿಡೋ ವಿಪ್ರ ನಾನಾ ಗುಣವನ್ನ ಅಂತದಾಂತದ ಅನೇಕ ರೀತಿಯಾದಂತಹ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಮತ್ತೆ ಪ್ರವೃತ್ತರ ಆಗ್ತಾ ಇದ್ದಾರೆ. ಹೇಳಲಿಕ್ಕೆ ತುಂಬಾ ಅವಕಾಶ ಬೇಕಾಗುತ್ತೆ, ಅದರಿಂದ ಸೂಕ್ಷ್ಮವಾಗಿ ಹೇಳ್ತದೆ ಅಂದ್ರೆ ಯಾವ ವ್ಯಕ್ತಿಗಳು ವೇದಾಧ್ಯಯನವನ್ನು ಮಾಡಿಕೊಂಡು ಸತ್ತ ಒಳ್ಳೆ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿರ್ತಾರೋ ಅಂತಹ ವ್ಯಕ್ತಿಗಳಿಗೆಲ್ಲರಿಗೂ ಸಹಿತ ದಾನ ಧರ್ಮವನ್ನು ಮಾಡಿ ಯಥೇಚ್ಛವಾಗಿರತಕ್ಕಂತಹ ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾನಾ ಗುಣವದ ಅಂತಸ ನಾನಾ ರೀತಿಯಾಗಿರತಕ್ಕಂಥ ಗುಣವನ್ನು ಹೊಂದಿದಂತಹ ಅವರಿಗೆ ಈ ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತೇಷು ದಾನಿ ಪಾತ್ರೇಷು ಶ್ರದ್ಧಯೋಕ್ತ ಮಹಾಂತಿಮಯೇ ರುಚಿನಾನೇ ತರಿಷ್ಯಾಮೋ. ಈ ರೀತಿಯಲ್ಲಿ ಆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಯಥೇಚ್ಛವಾಗಿರ್ತಕ್ಕಂತಹ ದಾನವನ್ನು ಕೊಟ್ಟಿಡಿತು ಅಂತ ಹೇಳಿದ್ರೆ ನಾವು ಮಾಡಿರತಕ್ಕಂಥ ಪಾಪ ಇತ್ಯಾದಿಗಳೆಲ್ಲವೂ ಸಹಿತ ಉಪಶಮನ ಇರತಕ್ಕಂಥದ್ದಾಗತ್ತೆ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಉದ್ದವರು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವದೇವೇಶ ಯೋಗೇಶ ಪುಣ್ಯ ಶ್ರವಣ ಕೀರ್ತನ. ಆ ಭಗವಂತನನ್ನು ಬಂದು ಬೇಕಾದಷ್ಟು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ ನಿನ್ನ ಸೇವೆಯನ್ನು ಮಾಡ್ತಾ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಭಗವಂತ ಹೇಳ್ಬಿಟ್ಟ. ನೀ ಪ್ರವಾಸ ಕ್ಷೇತ್ರಕ್ಕೂ ಸಹಿತ ನೀನು ಒಬ್ಬಳ ಹೊರಟು ಯಾಕೆ ಹೇಳ್ಬಿಟ್ಟು ನೀ ಏನಾದರೂ ಸಹಿತ ನಮ್ಮ ಜೊತೆಯಲ್ಲಿ ಕೂತಂದ್ರೆ ಮುಂದೆ ಕಲಾಪಜ್ಞಾನಕ್ಕೆ ಹೋಗಿ ವಿಶ್ವೇಶ್ವರ ಇರತಕ್ಕಂತಹ ಅವರನ್ನ ಮನಪ್ರಿಯೊಳಗೆ ಬರಬೇಕು, ಅಲ್ಲಿ ಕಲ್ಕಿನಾಮಕನಾಗಿ ಮತ್ತೆ ಪುನಃ ನಾನು ಅವತಾರವನ್ನು ಮಾಡಬೇಕಾಗತ್ತೆ. ನೀನು ಎದುರುಗಳಲ್ಲಿ ಸೇರಿದ್ದರೂ ಸಹಿತ ನಿನ್ನೊಂದು ಸಪರೇಟ್ ಕೇಸ್ ನಿಮಗೆ, ಅದಕ್ಕೋಸ್ಕರವಾಗಿ ನೀನು ತೊಟ್ಟುಗಳು ಅಂತ ಹೇಳ್ತಾರೆ. ಆಗ ಆ ಉದ್ದವರಿಗೆ ಬೇಕಾದಷ್ಟು ಉಪದೇಶವನ್ನು ಮಾಡುವಂತಹವರಾಗಿ ಆಗುತ್ತಾ ಇದ್ದಾರೆ. ನಾಹಂತ ಸಣ್ಣ ಮಗು ಇದ್ದಾಗ ಅವರ ತಾಯಿ ಕುಸು ನಿನಗೆ ಇನ್ನೂ 5 ವರ್ಷ ಸಮಯ, 9 ಗಂಟೆ ಆಯ್ತು, 10 ಗಂಟೆ ಆಯ್ತು, ಒಂದು ಸ್ವಲ್ಪ ಏನಾದ್ರು ಉಪಹಾರ ಮಾಡ್ಕೊಂಡು ಹೇಳಿದ್ರೆ ಏನ್ ಹೇಳ್ತಿದ್ರು ಉದ್ದವರು ಅಂತಂದ್ರೆ ನಾನು ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ದೀನಿ, ಪೂಜೆ ಎಲ್ಲ ಮುಗಿಯೋವರೆಗೂ ಸಹಿತ ನಾನು ಬರೋದಿಲ್ಲ, ಯಾವ ಆಹಾರವನ್ನು ಸಹಿತ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರಂತೆ. ಇವತ್ತು ದಿವಸ 35 ವರ್ಷ 40 ವರ್ಷ ಆಗಿರುತ್ತೆ ಅಂದ್ರೆ ಅಥವಾ ಬೆಳಗ್ಗೆ ಹೇಳ್ಬೇಕಾಗಿತ್ತೆ ನೆನೆ ರೆಡಿ ಇದ್ರೆ ಮಾತ್ರ ಅವ್ರು ಹೇಳ್ತಾರೆ ಎಲ್ಲ ರೆಡಿ ಇದೆಯಾ ಅಂತ ಹೇಳಿ ಅಲ್ಲೇ ತಲೆ ಮೇಲೆ ನೀರು ಎರಡನೇ ನನ್ನ ಸ್ನಾನ ಮಾಡಿದ ತಕ್ಷಣ ತಟ್ಟೆ ಬಿಟ್ಟೆ ರೆಡಿ ಇರ್ಬೇಕಂತೆ. ಅವಾಗ ಅವ್ರು ಹೇಳ್ತಾರೆ ನದುವರೆಗೂ ಹೇಳೋದಿಲ್ಲ, ಇಂತಹ ಸಂಪ್ರದಾಯಗಳನ್ನು ಇಟ್ಕೊಂಡಿರುತ್ತಾರೆ. ಆದ್ರೆ ಆ ಉದ್ದವರು ಸಣ್ಣ ಹುಡುಗ ಆಗಿದ್ದಾಗಲೂ ಸಹಿತ ಅವರು ಭಗವಂತನ ಪೂಜೆಯನ್ನು ಮಾಡಿದರೆ ಯಾವತ್ತೂ ಸಹಿತ ಆಹಾರವನ್ನು ಸ್ವೀಕಾರವನ್ನು ಮಾಡ್ತಾ ಇರಲಿಲ್ಲ. ಈ ರೀತಿಯಾದಂತಹ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂತಹ ಸ್ವಾಮಿಯೇ ನಾನು ನಿನ್ನನ್ನು ಬಿಟ್ಟು ಹೋಗೋದು ಹೇಗೆ, ತೆಟ್ಟು ಸಂಸಹೀನಾತ ಸ್ವಧಾಮನಯ ಮಾಮಪಿ ನಿನ್ನ ಪಾದಾರವಿಂದವನ್ನು ಬಿಟ್ಟು ಒಂದು ಕ್ಷಣವೂ ಸಹಿತ
ನಾನು ಹೋಗೋದಕ್ಕೆ ನಾನು ಸಿದ್ಧವಿಲ್ಲ, ಆದ್ದರಿಂದ ನನ್ನನ್ನು ನಡೆಸಬೇಡ ಎಂಬುದಾಗಿ ಹೇಳಿ ಆ ಭಗವಂತನನ್ನ ಪ್ರಾರ್ಥನೆ ಎಂಬತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ನಂತರದವರಿಗೆ ಉದ್ದವರಿಗೆ ಬೇಕಾದಷ್ಟು ಉಪದೇಶ ಎಂಬತಕ್ಕಂಥದ್ದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರು ಗೀತೆ ಎಂಬುದಾಗಿ ಆ ಉಪಾಖ್ಯಾನವನ್ನು ಹೇಳ್ತಾ ಇದ್ದಾರೆ. 24 ಜನ ಗುರುಗಳಿದ್ದಾರೆ. ಇದನ್ನೆಲ್ಲ ಉದ್ದೇಶ ಮಾಡಿಬಿಟ್ರೆ ಇಡೀ ಈ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳನ್ನ ಅಂದ್ರೆ 7 ಕಾಲಿನ ಪಕ್ಷಿಗಳು, 4 ಕಾಲಿನ ಪಕ್ಷಿಗಳು, ಪ್ರಾಣಿಗಳು ಇವನ್ನೆಲ್ಲವನ್ನು ಸಹಿತ ನೋಡ್ತಾ ಇದ್ದಂತೆ ನಿಮಗೆ ಜ್ಞಾನೋದಯವಾಗಿ ಈ ರೀತಿಯಲ್ಲಿ ನಾನು ಉಪದೇಶವನ್ನು ಮಾಡ್ತೀನಿ ಅಂತ ಹೇಳಿ ಭಗವಂತ ಸಂದರ್ಭದೊಳಗಡೆಗೆ 24 ಜನ ಭೂಮಿ, ಆಕಾಶ, ಅಲ್ಲಿ ಪಾರಿವಾಳ, ಜೇನು ಹುಳ, ಹೀಗೆ ಅನೇಕ ಕಾಳಿ ಇತ್ಯಾದಿಗಳನ್ನೆಲ್ಲವನ್ನು ಸಹಿತ ದೃಷ್ಟಾಂತದ ಮುಖಾಂತರವಾಗಿ ಆ ಉದ್ಧವರು ಹೇಳಿರತಕ್ಕಂಥ ವಿಷಯವನ್ನ ಉದ್ಧವರಿಗೆ ಉಪದೇಶ ಇರತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದರ ವಿಷಯವನ್ನು ಮುಂದಿನ ಕಾಲಗಳೆಲ್ಲವೂ ಸಹಿತ ಚಿಂತನೆ ಇರತಕ್ಕಂಥದ್ದನ್ನ ನಾವು ನಡೆಸ್ತಕ್ಕಂಥವಾಗೋಣ ಅಂತ ಹೇಳಿ ಮುಗಿಸ್ತಾ ಇದ್ದಂತಹ ವಿಶಿಷ್ಟವಾಗಿರತಕ್ಕಂತಹ ಒಂದು ಪರ್ವಕಾಲದ ಒಳಗಡೆಗೆ ನಮಗೂ ಸಹಿತ ಒಂದು ಭಾಗವತ ಉಪನ್ಯಾಸದ ಅವಕಾಶ ಇರತಕ್ಕಂಥದ್ದನ್ನ ಶ್ರೀಮಠದವರು ಕಲ್ಪಿಸಿದ್ದಾರೆ. ಇದಕ್ಕೆ ಧನ್ಯವಾದ ಸಲ್ಲಿಸುತ್ತಾ ಸರ್ವರಿಗೂ ಮಂಗಳ ಉಂಟಾಗಲಿ ಅಂತ ಹೇಳಿ ಗುರುತಾ ಇದ್ದ ಸ್ವರ್ಣ ಮಹಿಮಾ ಪ್ರಾಯೋಗಿಕವಾಗಿ ರಾಘವೇಂದ್ರ ಅವರು ಬಂದಿದ್ದವರು